ನಮಸ್ಕಾರ, ಎಫ್ಎಂ ವಾರ್ತಾವಾಹಿನಿಗೆ ಸ್ವಾಗತ. ಈಗ ಹೆಡ್ಲೈನ್ಸ್. ಬುಲೆರೋ ಬೈಕ್ ಮುಖಾಮುಖಿ ಡಿಕ್ಕಿ, ಮಾವಾಳಿಯನ ದುರ್ಮರಣ. ಸಿಂಗಿ ತಾಲೂಕಿನ ಬೊಮ್ಮನ್ಜೋಗಿ ಕ್ರಾಸ್ ಬಳಿ ಘಟನೆ. ಮುತ್ತೈದೆಯರಿಂದ ಕುಂಭಮೇಳದ ಸಂಭ್ರಮ, 1001 ಕುಂಭಮೇಳಕ್ಕೆ ನಗರ ಶಾಸಕರಿಂದ ಚಾಲನೆ. ಡೆಗ್ಗಿ ಶಿವಶರಣ ಹರಳಯ್ಯ ದಂಪತಿಗಳ ಭಾವಚಿತ್ರದೊಂದಿಗೆ ಸಾಗಿದ ಮೆರವಣಿಗೆ. ದೂರದೃಷ್ಟಿಯುಳ್ಳ ಯೋಜನೆಗಳಿಂದಾಗಿ ಇಂದಿಗೂ ಡಿ ದೇವರಾಜ್ ಅರಸೋವರ ಸ್ಮರಣೀಯ, ಯಶವಂತರಾಯಗೌಡ ಪಾಟೀಲ್. ಸಂಭ್ರಮದಿಂದ ನಡೆದ ಈಶ್ವರನ ಜಾತ್ರೆ, ತೇರೆಳೆದು ಓಕುಳಿಯಾಡಿದ ಗ್ರಾಮಸ್ಥರು. ಸಾರ್ವಾಡ ಗ್ರಾಮದ ಜಾತ್ರೆಯಲ್ಲಿ ಸಾವಿರಾರು ಜನ ಭಾಗಿ. ನಮ್ಮ ಬಿಜೆಪಿ ಪಕ್ಷ ಶಿಸ್ತಿನ ಪಕ್ಷ, ಯಾರಿಗೆ ಟಿಕೆಟ್ ಸಿಕ್ಕರೂ ನಾವೆಲ್ಲರೂ ಒಗ್ಗಟ್ಟಿನಿಂದ ಅಭ್ಯರ್ಥಿಯನ್ನು ಗೆಲ್ಲಿಸುತ್ತೇವೆ, ಶ್ರೀಮಂತ್ ಬಾರಿಕಾಯಿ. ಸೋರು ತಿಮ್ಮುದು ಶಾಲೆಯ ಮಾಳಿಗೆ, ಮಳೆಗಾಲದಲ್ಲಿ ಮಕ್ಕಳ ಗೋಳು ಕೇಳೋರೇ ಇಲ್ಲ, ಇದು ಬಾವೂರ ಗ್ರಾಮದ ಸರ್ಕಾರಿ ಶಾಲೆಯ ದುಸ್ಥಿತಿ. ವಾರ್ತೆಯ ವಿವರಗಳು. ಭಾಗಮ್ಮ ದೇವಿ ದರ್ಶನಕ್ಕೆ ಹೊರಟಿದ್ದ ಮಾವ ಅಳಿಯ ಬೆಳಂಬೆಳಗ್ಗೆ ಬುಲಿಯರು ವಾಹನಕ್ಕೆ ಬೈಕ್ ಮುಖಾಮುಖಿಯಾದ ಪರಿಣಾಮ ಇಬ್ಬರು ದಾರುಣವಾಗಿ ಮೃತಪಟ್ಟ ಘಟನೆ ವಿಜಯಪುರ ಜಿಲ್ಲೆಯ ಸಿಂಗಿ ತಾಲೂಕಿನ ಬೊಮ್ಮನ್ಜೋಗಿ ಕಾಸ್ ಬಳಿ ನಡೆದಿದೆ. ಬೊಮ್ಮನ್ಜೋಗಿ ಮತ್ತು ಗಬಸಾವಳಗಿ ಗ್ರಾಮದ ನಿವಾಸಿಗಳಾದ ಮಾವ ಸಿದ್ದಪ್ಪ ಮಾದರ್ ಹಾಗೂ ಅಳಿಯ ಬಸಪ್ಪ ಬಾವಿಕಟ್ಟಿ ಎಂಬುವರೇ ಮೃತಪಟ್ಟ ದುರ್ದೈವಿಗಳಾಗಿದ್ದು, ವಿಜಯಪುರ ಜಿಲ್ಲೆ ಸಿಂಗಿ ತಾಲೂಕಿನ ಬೊಮ್ಮನ್ಜೋಗಿ ಕ್ರಾಸ್ ಬಳಿ ಈ ಘಟನೆ ನಡೆದಿದ್ದು, ಎದುರಿನಿಂದ ಬರುತ್ತಿದ್ದ ಬುಲೆರೋ ವಾಹನ ಬೈಕ್ ಮೇಲೆ ಹೊರಟಿದ್ದ ಮಾವ ಅಳಿಯನನ್ನು ಬಲಿ ಪಡೆದಿದೆ. ಬೆಳಂಬೆಳಗ್ಗೆ ಬೊಮ್ಮನ್ಜೋಗಿ ಗ್ರಾಮದಿಂದ ಗತ್ತರಗಿ ಭಾಗಮ್ಮದೇವಿ ದರ್ಶನಕ್ಕೆ ಹೊರಟಿದ್ದ ವೇಳೆಯಲ್ಲಿ ಈ ಘಟನೆ ನಡೆದಿದ್ದು, ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತು. ಬುಲೆರೋ ವಾಹನ ಚಾಲಕ ವಾಹನ ಬಿಟ್ಟು ಪರಾರಿಯಾಗಿದ್ದು, ಸಿಂದಗಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಗರದ ಗಲ್ಲಿ ಗಲ್ಲಿಗಳಲ್ಲಿ ಮುತ್ತೈದೆಯರಿಂದ ಕುಂಭಮೇಳದ ಸಂಭ್ರಮ, ತಳಿರು ತೋರಣಗಳಿಂದ ಶೃಂಗರಿಸಲ್ಪಟ್ಟ ಮನೆಗಳು, ವಾದ್ಯಮೇಳ, ವಿಶೇಷ ಪೂಜೆ, ಅಲಂಕಾರ. ತೆಗ್ಗಿ ಶಿವಶರಣ ಹಳೆಯ ದಂಪತಿಗಳ ಭಾವಚಿತ್ರದೊಂದಿಗೆ ಕುಂಭಮೇಳ ಹೊತ್ತ ಹೆಂಗಳೆಯರ ಮೆರವಣಿಗೆ ಎಲ್ಲರನ್ನೂ ದೈವದತ್ತ ಆಕರ್ಷಿಸಿತು. ನಗರದ ಶಿವಶರಣ ಹರಳಯ್ಯ ಸಮಾಜದ ವತಿಯಿಂದ ಹರಳಯ್ಯ ಜಾತ್ರೆ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ್ದ 1001 ಕುಂಭಮೇಳಕ್ಕೆ ನಗರ ಶಾಸಕರಾದ ಡಾ ಮಕ್ಬುಲ್ ಬಾಗ್ವಾನ್ ಅವರು ಚಾಲನೆ ನೀಡಿದರು. ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಕುಂಭಮೇಳ ನೋಡುಗರ ಕಣ್ಮನ ಸೆಳೆಯಿತು. ಈ ಸಂಭ್ರಮದ ಕುಂಭಮೇಳದ ಬಗ್ಗೆ ವಿಠಲ್ ಸೂರ್ಯವಂಶಿಯವರು ಮಾತನಾಡುತ್ತಾ, ನಾವು 1001 ಕುಂಭಮೇಳವನ್ನು ಮಾಡುತ್ತಿದ್ದು, ನಮ್ಮ ಹರಳಯ್ಯನವರು ಜಾತ್ರೆಯನ್ನು ವಿಜೃಂಭಣೆಯಿಂದ ನಾವು ಮಾಡುತ್ತಿದ್ದೇವೆ ಎಂದು ಹೇಳಿದರು. ಒಂದು 50 ವರ್ಷ ಆಯ್ತು ರೀ ನಾವು ಇದು ಎಲ್ಲ ಕಾರ್ಯಕ್ರಮ ಮಾಡ್ಕೊತೀವಿ. 50 ವರ್ಷದಾಗ ಇದೇ ಒಂದು ದೊಡ್ಡ ಪ್ರಮಾಣದ ಕುಂಭಮೇಳ ಮಾಡತ್ತೀವಿ ರೀ. ಜಾತ್ರಾ ಉತ್ಸವಕ್ಕೆ ನಿಮಿತ್ತವಾಗಿ ಒಂದು 700 ಮಂದಿ ಹೆಣ್ಮಕ್ಳು ಕುಂಭಮೇಳ ಇದಾರೆ. ನಾವು ಒಂದು 9,000 ಮಂದಿ ಗಂಡ್ಮಕ್ಳು ಎಲ್ಲ ಒಂದೇ ಥರ ಶರ್ಟ್ ಹೊಲಿಸ್ಕೊಂಡೇವು. ಅದರಿಂದ ನಾವು ಎಲ್ಲ ನಮ್ಮ ಬಿಜಾಪುರ ಜನ ಎಲ್ಲರಿಗೆ ಕರೆದು ಎಲ್ಲರೂ ಒಕ್ಕಟದಿಂದ ಒಂದು ಕಾರ್ಯಕ್ರಮ ಮಾಡಬೇಕಂತೇಳಿ ನಾವೆಲ್ಲರೂ ಸಮಾಜ ಹಳೆಯ ಸಮಾಜ ಬಾಂಧವರು ಕೇಳ್ಕೊಂಡೆವು. ಅವರು ನಮಗೆ ಬಂದು ಭಾಳ ಸಾಥ್ ಕೊಟ್ಟಾರ. ಅವ್ರಿಗೆ ಎಲ್ಲರಿಗೆ ಧನ್ಯವಾದ ಹೇಳಿ. ಈ ಕುಂಭಮೇಳದಲ್ಲಿ ಯಲ್ಲಪ್ಪ, ಮಂಟೂರ್, ಅರ್ಜುನ್ ಕಾಂಬ್ಳೆ, ಮಹೇಶ್ ಕಾಂಬ್ಳೆ, ಚನ್ನಪ್ಪ ಸಪ್ತಾಳ್ಕರ್, ಕುಮಾರ್ ಕಬಾಡೆ, ಸಂತೋಷ್ ಹಂಜಗಿ, ಬಸವರಾಜ್ ಕಾಂಬ್ಳೆ ಮುಂತಾದವರು ಪಾಲ್ಗೊಂಡಿದ್ದರು. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸ್ ಅವರ ದೂರದೃಷ್ಟಿಯುಳ್ಳ ಯೋಜನೆಗಳಿಂದಾಗಿ ನವಪೀಳಿಗೆ ಹಾಗೂ ರೈತರು ಹಲವು ರೀತಿಯಲ್ಲಿ ಇಂದಿಗೂ ಸರ್ಕಾರಿ ಯೋಜನೆಗಳ ಲಾಭ ಪಡೆಯುತ್ತಿದ್ದಾರೆ ಎಂದು ಇಂಡಿ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ತಿಳಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸುವರ 102ನೇ ಜನ್ಮದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದವರು, ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಕಾಲಾವಧಿಯಲ್ಲಿ ಜಾರಿಗೊಳಿಸಿದ ದೂರದೃಷ್ಟಿಯುಳ್ಳ ಮತ್ತು ಮುಂದಾಲೋಚನೆಯುಳ್ಳ ಯೋಜನೆಗಳಿಂದಾಗಿ ಇಂದಿಗೂ ಸಹ ಶಾಲಾ ಕಾಲೇಜು ಮಕ್ಕಳು, ರೈತರು ಹಾಗೂ ಬಡ ಹಿಂದುಳಿದ ವರ್ಗಗಳ ಜನರು ಹಲವು ರೀತಿಯಲ್ಲಿ ನೆರವನ್ನು ಪಡೆಯುತ್ತಿದ್ದು, ಅನೇಕ ಉನ್ನತ ಹುದ್ದೆಗಳನ್ನು ಅಲಂಕರಿಸಿರುವುದು ಇದಕ್ಕೆ ಸಾಕ್ಷಿಯಾಗಿದೆ ಎಂದರು. ಇದಲ್ಲೇ ಮತ್ಸದ್ದಿ ನಾಯಕರಾಗಿದ್ದ ಅರಸು ಅವರು ಭೂ ಒಡೆತನ ಯೋಜನೆ ಜಾರಿಗೊಳಿಸಿ ಕೂಲಿ ಕಾರ್ಮಿಕರಿಗೆ ರೈತರ ಪಟ್ಟವನ್ನು ದೊರಕಿಸಿಕೊಟ್ಟರು. ಪರಿಣಾಮಕಾರಿಯಾದ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಹೊಸ ಪೀಳಿಗೆಯ ಬಾಳಿನಲ್ಲಿ ಬೆಳಕನ್ನು ತರುವ ಜೊತೆಗೆ ಭೂ ಸುಧಾರಣಾ ಕಾಯ್ದೆ ಮೂಲಕ ರೈತರ ಬದುಕನ್ನು ಸುಧಾರಿಸಲು ಸಹ ನೆರವಾದರು. ದೇಶದ ಕೇವಲ 2-3 ರಾಜ್ಯಗಳಲ್ಲಿ ಮಾತ್ರ ಈ ಭೂ ಸುಧಾರಣೆ ಕಾಯ್ದೆ ಜಾರಿಯಲ್ಲಿದ್ದು, ಕರ್ನಾಟಕ ಮುಂಚೂಣಿಯಲ್ಲಿದೆ ಎಂದು ಹೇಳಿದರು. ಸಾಮಾಜಿಕ ಪರಿವರ್ತನೆ ಮಾಡಿದ್ದಾರೆ. ಸೂಚಿತ ವರ್ಗಗಳಿಗೆ ನಮ್ಮ ಧ್ವನಿಯಾಗಿ
ಅತ್ಯಂತ ಸಮರ್ಪಣಾ ಭಾವನೆಯಿಂದ ಇವತ್ತು ದಿವಸದಿಂದ ಈ ರಾಜ್ಯದ ಒಬ್ಬ ತಮೋಹ ನಾಯಕರ ಇತಿಹಾಸವನ್ನ ಈ ರಾಜ್ಯದ ಭಾವಿಸಿದೆ. ಇಡೀ ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆಯ ಮೂಲ ಸ್ವರೂಪ ನೀಡಿರ್ತಕ್ಕಂಥ ಯಾವುದಾದ್ರು ರಾಜ್ಯಗಳ ಅದು ದೀವಾಶಸ್ತ್ರ ಕರ್ನಾಟಕ ರಾಜ್ಯದಿಂದ ಪ್ರಾರಂಭ ಮಾಡಿರುವುದನ್ನ ಇಡೀ ದೇಶಕ್ಕೆ ತೋರಿಸಿಕೊಂಡಿರ್ತಕ್ಕಂಥ ಒಬ್ಬ ಮಾನಸಿಕ ಪೂರ್ತಿ ಅವರು. ಅದಕ್ಕಾಗಿ ಹಗ್ಗವನ್ನು ಹಿಡಿದು ತೇರನ್ನು ಎಳೆಯುತ್ತಿರುವ ನೂರಾರು ಯುವಕರು, ಹೊಸ ಹೊಸ ಬಟ್ಟೆ ತೊಟ್ಟು ದೂರದ ಊರುಗಳಿಂದ ಗ್ರಾಮಕ್ಕೆ ಬಂದಿರುವ ಜನ, ಹೂ ಹಣ್ಣು ಕಾಯಿಯನ್ನು ಸಮರ್ಪಿಸುತ್ತಿರುವ ಭಕ್ತ ವೃಂದ, ಈ ದೃಶ್ಯ ಕಂಡು ಬಂದಿದ್ದು ಗ್ರಾಮದ ಈಶ್ವರ ದೇವಸ್ಥಾನದ ಜಾತ್ರೆಯಲ್ಲಿ. ವಿಜಯಪುರ ಜಿಲ್ಲೆಯ ಸಾರ್ವಾಡ ಗ್ರಾಮದ ಈಶ್ವರ ದೇವಸ್ಥಾನದ ಜಾತ್ರೆಯಲ್ಲಿ ಬಬಲೇಶ್ವರ, ಕಾಕಣ್ಕಿ, ವಿಜಯಪುರ, ಕೋಲಾರ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಿಂದಲೂ ಬಂದ ಜನ ತೇರನ್ನು ಎಳೆದು ದೇವರಿಗೆ ಭಕ್ತಿಯ ಬೇಡಿಕೆಗಳನ್ನು ಸಲ್ಲಿಸಿ ಪುನೀತರಾದರು. ಗ್ರಾಮದ ಸುಪ್ರಸಿದ್ಧ ಈಶ್ವರ ದೇವರ ಜಾತ್ರೆಯಲ್ಲಿ ದೇವರಿಗೆ ಹೂ ಹಣ್ಣು ಕಾಯಿಯನ್ನು ಸಮರ್ಪಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿಕೆ ಸಲ್ಲಿಸಿದರು. ಜಾತ್ರೆಯಲ್ಲಿ ಭಾಗವಹಿಸಿದ ಸಾವಿರಾರು ಜನರು ತೇರು ಎಳೆಯುವ ಮುಖಾಂತರವಾಗಿ ಜಾತ್ರೆಯನ್ನು ಸಂಭ್ರಮದಿಂದ ಆಚರಿಸಿದರು. ಹೊಸ ಹೊಸ ಬಟ್ಟೆ ತೊಟ್ಟು ಮಕ್ಕಳು ಸೇರಿದಂತೆ ಗ್ರಾಮದ ಜನರು ಸಹ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದ ಪಡೆದರು. ನಾವು ಯಡಿಯೂರಪ್ಪನವರನ್ನು ಸಿಎಂ ಮಾಡುವ ಸಲುವಾಗಿ ರಾಜ್ಯದಲ್ಲಿ 150 ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಗುರಿ ಹಾಕಿಕೊಂಡಿದ್ದು, ನಮ್ಮ ಇಂಡಿ ಭಾಗದಲ್ಲಿ ಟಿಕೆಟ್ಗಾಗಿ ಗೊಂದಲ ಉಂಟಾಗಿದೆ ಎಂಬ ವರದಿಗಳು ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಬಂದಿದ್ದಕ್ಕೆ ಯಾರೂ ತಲೆಕೆಡಿಸಿಕೊಳ್ಳದೆ ಎಲ್ಲರೂ ಒಟ್ಟಾಗಿ ನಮ್ಮ ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೋ ಅವರನ್ನು ಗೆಲ್ಲಿಸುತ್ತೇವೆ ಎಂದು ಇಂಡಿ ಭಾಗದ ಬಿಜೆಪಿ ಮುಖಂಡ ಶ್ರೀಮಂತ್ ಬಾರಿಕಾಯ್ ಅವರು ಹೇಳಿದರು. ಕಳೆದ 15 ದಿನಗಳ ಹಿಂದೆ ಕೆಲವು ಮಾಧ್ಯಮಗಳಲ್ಲಿ ಇಂಡಿ ಭಾಗದಲ್ಲಿ 8 ಜನರಿಗೆ ಟಿಕೆಟ್ ಕೊಡಬೇಕಾದ ಸ್ಥಿತಿ ನಿರ್ಮಾಣವಾಗಿದ್ದು ಇಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ ಎಂದು ವರದಿಯಾಗಿದೆ. ಆದರೆ ಈ ತರಹದ ವಾತಾವರಣ ನಮ್ಮ ಭಾಗದಲ್ಲಿ ಇಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿದ್ದು ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನು ಮತ್ತೆ ಮುಖ್ಯಮಂತ್ರಿಗಳನ್ನಾಗಿ ಮಾಡುವುದು ನಮ್ಮ ಗುರಿಯಾಗಿರುವುದರಿಂದ
ನಮ್ಮ ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತದೆಯೋ ಅವರನ್ನು ನಾವು ಗೆಲ್ಲಿಸುತ್ತೇವೆ ಎಂದು ಇಂಡಿ ಭಾಗದ ಬಿಜೆಪಿ ಮುಖಂಡರಾದ ಶ್ರೀಮಂತ್ ಬಾರಿಕಾಯಿ ಅವರು ಹೇಳಿದರು. ಅವರು ಎಫ್ಎಂ ವಾಹಿನಿಯೊಂದಿಗೆ ಮಾತನಾಡುತ್ತಾ, ನಾವು ಈ ಬಾರಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆದು 150ಕ್ಕೂ ಹೆಚ್ಚು ಸೀಟ್ ಗೆದ್ದು ಯಡಿಯೂರಪ್ಪನವರನ್ನು ಅಧಿಕಾರಕ್ಕೆ ತಂದೇ ತರುತ್ತೇವೆ ಅಂತ ಹೇಳಿದರು. ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಾಗಿತ್ತು. 8-10 ದಿನಗಳಿಂದ ಮಾಧ್ಯಮದಲ್ಲಿ ಬಂದಂಥ ವಿಚಾರವಾಗಿ ಇಂಡಿ ತಾಲೂಕಿನ ಕಾರ್ಯಕರ್ತರ ಗೊಂದಲಮಯ ವಾತಾವರಣವನ್ನು ನಿರ್ಮಾಣವಾಗಿದ್ದು ಅದನ್ನು ಸರಿಪಡಿಸುವಂಥ ವ್ಯವಸ್ಥೆ, ಜೊತೆಗೆ ಈ ಗೊಂದಲಮಯ ವಾತಾವರಣ ಆಗಬಾರ್ದು. ಪಕ್ಷದ ಭಾರತೀಯ ಜನತಾ ಪಕ್ಷ ಅಂದರೆ ಒಂದು ಶಿಸ್ತಿನ ಪಕ್ಷ, ಒಂದು ನೀತಿಯ ಪಕ್ಷ. ಏನೋ ಆ ಮಾಧ್ಯಮದಲ್ಲಿ ಬಂದಂಥ ವಿಷಯ ಏನಂದ್ರೆ 8 ಜನ ಭಾರತೀಯ ಜನತಾ ಪಾರ್ಟಿ ಟಿಕೆಟನ್ನು 8 ಜನರಿಗೆ ಕೊಟ್ಟು ಮಾತು ಮಾಡ್ತೇವೆ, ಉಕ್ಕಿದವ್ರು ಕೊಟ್ಟು ಮಾಡೋಲ್ಲ ಅನ್ನೋಂಥ ಒಂದು ಸಂದೇಶ ಕಳಿಸ್ಯಾರ. ಅದು ತಪ್ಪು. ಇಡೀ ಇಂಡಿ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷರಾಗಿರ್ಬೋದು, ರಾಜ್ಯಾಧ್ಯಕ್ಷರಾಗಿರ್ಬೋದು, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ಬೋದು, ಪಕ್ಷದ ಹಿರಿಯರು ಯಾರಿಗೆ ಟಿಕೆಟ್ ಕೊಟ್ಟನು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವು ಸರ್ವಾಂಗೀಣ ಕೆಲಸ ಮಾಡಿ ಆ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ. ಕೇವಲ 8 ಜನರಿಗೆ ಅಂತ ಏನು ಅವಶ್ಯಕತೆ ಇಲ್ಲ. ನೀವು ಸಾಮಾನ್ಯ ಕಾರ್ಯಕರ್ತರು ಕೊಟ್ಟರು ಕೆಲಸ ಮಾಡಿ ತರ್ತೇವೆ. ಈ 8 ಜನ ಗೊಂದಲ ವಾತಾವರಣ ಹೇಳಿ ಪಕ್ಷದ ಮೇಲೆ ಮೋಡ ಕವಿದ ವಾತಾವರಣವನ್ನು ನಿರ್ಮಾಣ ಆಗುವಂತ ತಡಿಬೇಕು. ಅವರು ಜಿಲ್ಲೆಯ ನಾಯಕರದಾರ, ಜಿಲ್ಲಾ ಉಪಾಧ್ಯಕ್ಷರದಾರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳ ತಾಲೂಕು ಅಧ್ಯಕ್ಷರದಾರ. ಅದನ್ನು ಬಿಟ್ಟು ಪಕ್ಷದ ಸಂಘಟನೆ ಕಡೆ ಗಮನ ಕೊಟ್ಟು ಕಾರ್ಯಕರ್ತರ ಒಗ್ಗಟ್ಟಿಗೆ ಮನವಿ ಕೊಟ್ಟು ಪಕ್ಷ ಯಾವ ರೀತಿ ಸಂಘಟನೆ ಮಾಡಬೇಕು, ಏನು ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವ್ರು ಹೇಳಿದ್ರು 150 ಮಿಷನ್ ನಾವು ಮುಟ್ಟಬೇಕಾಗ್ಯದ, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದಾಗಿ ಹೋಗೋಣ, ಪಕ್ಷದ ಕೆಲಸ ಮಾಡೋಣ. ಭಾರತೀಯ ಜನತಾ ಪಾರ್ಟಿ ಇಂಡಿ ನಗರದ ಇಂಡಿ ತಾಲೂಕಿನಲ್ಲಿ ಮತ್ತೊಮ್ಮೆ ಅರಳಬೇಕಾಗ್ಯದ ಕಮಲ. ಜೊತೆಗೆ ರಾಜ್ಯದಲ್ಲಿ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗ್ಯದ ಭಾರತೀಯ ಜನತಾ ಪಾರ್ಟಿಯಿಂದ. ಆ ದೃಷ್ಟಿಕೋನದಲ್ಲಿ ನಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಕಾರ್ಯಕರ್ತರ ಒಗ್ಗಟ್ಟಿಗೆ ಕೆಲಸವನ್ನು ಕೊಟ್ಟು ಬೂತ್ ಮಟ್ಟದಿಂದ ಹಿಡಿದು ಕೆಲಸ ಮಾಡಿ ಈ ತಾಲೂಕಿಗೆ ಭಾರತೀಯ ಜನತಾ ಪಾರ್ಟಿ ವಿಜಯ ಪತಾಕೆ ಹಾರಿಸೋಣ ಅಂತ ಹೇಳಿ. ಈ ಮಾಧ್ಯಮಗೋಷ್ಠಿಯಲ್ಲಿ ಶ್ರೀಕಾಂತ್ ದೇವರ್, ದೇವೇಂದ್ರ ಕುಮಾರ್, ಭೀಮನ್ಗೌಡ ಪಾಟೀಲ್, ಯಮುನಾಜಿ ಸಾಳುಕೆ, ಶೀಲ್ವಂತ್ ಉಮರಾಣಿ ಸೇರಿದಂತೆ ಇನ್ನಿತರರು ಭಾಗವಹಿಸುತ್ತಾರೆ. ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಎಂದು ಸಿ ಅಶ್ವಥ್ ಅವರು ಹಾಡಿರುವ ಹಾಡು ನಿಮಗೆಲ್ಲ ನೆನಪಿರಬಹುದು. ಆದ್ರೀಗ ಅದನ್ನು ಸ್ವಲ್ಪ ಚೇಂಜ್ ಮಾಡಿ ನಾವು ಹಾಡಬೇಕಾಗಿದೆ. ಅದೇನೆಂದರೆ, ಸೋರುತ್ತಿಹುದು ಜ್ಞಾನ ದೇಗುಲದ ಮಾಳಿಗೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದೇನಪ್ಪ ಹೀಗೆ ಹಾಡ್ತಾ ಇದ್ದಾರೆ ಅನ್ಕೊಂಡ್ರ, ಹಾಗಾದ್ರೆ ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಹೌದು, ಮನುಷ್ಯನ ಅಜ್ಞಾನದಿಂದಾಗಿ ಮನೆಯ ಮಾಳಿಗೆ ಸೋರುತ್ತಿದೆ ಎಂದು ಅಂದಿನ ದಿನಗಳಲ್ಲಿ ಸಿ ಅಶ್ವಥ್ ಅವರು ಹಾಡಿದ್ದ ಹಾಡು ಇಂದು ಮತ್ತೆ ನೆನಪಿಸುವಂತೆ ಮಾಡಿದೆ. ಅದ್ಯಾಕೆ ಅಂತೀರಾ? ಇಲ್ಲಿದೆ ನೋಡಿ ಅದರ ಚಿತ್ರಣ. ತಾಲೂಕಿನ ಬಾವೂರು ಗ್ರಾಮದ ಶಾಲೆ. ಕಳೆದ 6-7 ವರ್ಷಗಳಿಂದ ಶಾಲೆಯ ಮೇಲ್ಛಾವಣಿ ಹಂಚುಗಳು ಒಡೆದು ಹೋಗಿ ಸದ್ಯ ಮಳೆಗಾಲ ಆರಂಭವಾಗಿರುವುದರಿಂದ ಶಾಲೆಯು ಸೋರುತ್ತಿದ್ದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತಿದೆ. 1963ರಲ್ಲಿ ಕಟ್ಟಿದ ಈ ಸರ್ಕಾರಿ ಪ್ರಾಥಮಿಕ ಶಾಲೆ 4 ಕೋಣೆಯ ಕಟ್ಟಡವಾಗಿದ್ದು ಶಾಲಾ ಗೋಡೆಗಳು ಚೆನ್ನಾಗಿವೆ. ಆದರೆ ಮೇಲ್ಛಾವಣಿಯ ಹಂಚುಗಳು ಮತ್ತು ಕಟ್ಟಿಗೆ ತುಂಡುಗಳು ಕುಸಿಯುವ ಹಂತಕ್ಕೆ ತಲುಪಿವೆ. 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಒಟ್ಟು 180 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಒಂದು ವೇಳೆ ಆಕಸ್ಮಿಕವಾಗಿ ಮೇಲ್ಛಾವಣಿ ಕುಸಿದರೆ ಮಕ್ಕಳ ಗತಿ ಏನೆಂಬುದು ಪಾಲಕರ ಮತ್ತು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಶಾಲೆಯ ಕುರಿತು ಗ್ರಾಮಸ್ಥರು ಮಾತನಾಡುತ್ತಾ, ನಾನು ಕಳೆದ 10 ವರ್ಷಗಳಿಂದ ನೋಡುತ್ತಿದ್ದೇನೆ, ಆದರೆ ನಮ್ಮ ಶಾಲೆಗೆ ಯಾವೊಬ್ಬ ಅಧಿಕಾರಿಯೂ ಭೇಟಿ ಕೊಟ್ಟಿಲ್ಲ, ಹೀಗಾಗಿ ನಮ್ಮ ಶಾಲೆಯ ಮಾಳಿಗೆ ಸೋರಿ ಮಕ್ಕಳಿಗೆ ತುಂಬಾ ತೊಂದರೆಯಾಗುತ್ತಿದೆ ಅಂತ ಹೇಳಿದರು. ಇದೇ ಸ್ಥಳೀಯರು ನಾವು ಈ ಶಾಲೆಯಲ್ಲಿ ನಮ್ಮ ಹಿರಿಯರು ಕೂಡ ಇಷ್ಟೇ ಬಂದಿದ್ದಾರೆ. ಶಾಲೆ ನಾವು ಕಲಿತಾಗ ಕೂಡ ಇಷ್ಟೇ ಐತೆ. ಒಳ್ಳೆ ನಮ್ಮ ಮಕ್ಕಳು 1ನೇ 2ನೇ 3ನೇ ಇದಾರೆ, ಇಷ್ಟೇ ಐತೆ. ಆಗಾಗಲೇ 2-3 ವರ್ಷದಿಂದ ಮ್ಯಾಗಿನ ಹಂಚ ಬಿದ್ದು ಹುಡುಗರಿಗೆ ಅಪಾಯ ಆಗಿದ್ರಿ. ಅವಾಗ ಕೂಡ ಮನೆಗೆ ಕೊಟ್ಟರು ಏನು ಪ್ರಯೋಜನ ಆಗಿಲ್ಲ. ಇನ್ನಾದರೂ ಕೂಡ ನಮ್ಮ ಮಕ್ಕಳು ಬಂದಂತದ ಈಗ ಶಾಲೆಗೆ ನಾವು ಕಳಿಸ್ತೀವಿ, ಬೆಳಗ್ಗೆ ಎದ್ದು ಸಂಜೆಗೆ ನಮ್ಮ ಮನೆಗೆ ಬಂದ್ಬಿಟ್ಟು ಅಂತ ನಮ್ಗೆ ಗ್ಯಾರಂಟಿ ಇಲ್ಲ. ಯಾವಾಗ ಸ್ವಲ್ಪ ಹೆಚ್ಚಿಗೆ ಮಳಿ ಇಲ್ಲ ಅಂತ ನಡೆದಿದೆ ಇದು. ಸ್ವಲ್ಪ ಹೆಚ್ಚಿಗೆ ಮಳಿ ಬಂತಪ್ಪ ಅಂತಂದ್ರೆ ಪೂರಾ ಡೆಮ್ಮ ಉಗುರು ಡೆಮ್ಮ ಏನ ಮುಂದೆ ಮಾತಾಡಕ್ಕೆ ಬರಂಗಿಲ್ರಿ. ಎಲ್ಲ ಸುಮ್ಮನೆ ಊಟ ಬಂದಾಗ ಅಷ್ಟೇ ಬರ್ತಾರೆ, ಎಲ್ಲರೂ ಶಾಲೆ ಕಟ್ಸ್ತೀವಿ ಅಂತೇಳಿ. ಮತ್ತೆ ಇಲೆಕ್ಷನ್ ಕ್ರಾಸ್ ಆದ್ರೆ ಒಬ್ರು ಹೊಳ್ ನೋಡಂಗಿಲ್ರಿ ಕಡೆ. ಇದು ಬಾವೂರ್ ಅಂತಂದ್ರೇನ್ರಿ, ಯಾರ ಕಣಗೂ ತೋಂಗಿಲ್ಲ. ಈಗ ಚಂತೆನ ಬಾವೂರ್ ಸಂಜೆ ಅವ್ರ ಅಂತ ಹೇಳುದು ಅಂತಾರಲ್ರಿ, ಆ ಟೈಪ್ ಆಗ್ಬಿಟ್ಟು ನಮ್ಮೂರ ಒಬ್ರು ಒಟ್ಟ ತಾಚಾರ ಆಗ್ಬಿಟ್ಟದ್ರಿ. ಇದು ಎಲ್ಲ ಸಣ್ಣ ಸಣ್ಣ ಊರುಗಳಿಗೂ ಸ್ವಲ್ಪ ಸಾಲ ಇದಾವ್ರಿ. ನಮ್ಮೂರೊಳಗೆ ಎಷ್ಟು 180 ಎರಡು 200 ಮಕ್ಕಳದವ್ರಿ. ಆದ್ರೂ ಸೌಕರ್ಯ ಅವು ಇಲ್ಲ ಏನಾದ್ರು ನಮ್ಗೆ ಇಲ್ಲಿ.
ಗ್ರಾಮಸ್ಥರಾದ ಟಿಎನ್ ಬಿರಾದಾರ್ ಅವರು ಎಫ್ಎಂ ವಾಹಿನಿಯೊಂದಿಗೆ ಮಾತನಾಡಿ, ಶಾಲೆಯ ಸಮಸ್ಯೆಯನ್ನು ಬಿಚ್ಚಿಡುತ್ತಾ ನಾವು ಹಲವಾರು ಬಾರಿ ಶಾಲೆಯ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದ್ರು, ಅವರು ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ನಮ್ಮ ಮಕ್ಕಳು ಇಂತಹ ಶಾಲೆಯಲ್ಲಿಯೇ ಕಲಿಯುತ್ತಿದ್ದು ಒಂದು ವೇಳೆ ಶಾಲೆಯ ಚಾವಣಿ ಕುಸಿದರೆ ಏನು ಗತಿ ಎಂಬ ಭಯ ನಮ್ಮನ್ನು ಕಾಡುತ್ತಿದೆ. ಈ ಕುರಿತು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ, ಜಿಲ್ಲೆಯ ಸಂಸದರಿಗೆ, ಶಾಸಕರಿಗೆ, ಡಿಡಿಪಿಐ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ, ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವ ಪ್ರಯೋಜನವಾಗಿಲ್ಲವೆಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಶಾಲೆ ಸುಮಾರು 60 ವರ್ಷಗಳಿಂದ ಬಾವೂರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿದ್ದು ಸುಮಾರು 182 ವಿದ್ಯಾರ್ಥಿಗಳು ಮತ್ತು 7 ಜನ ಶಿಕ್ಷಕರಿಂದ ಈ ಶಾಲೆಯಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ಅತ್ಯಂತ ಬಡ ಜನತೆಯಿಂದ ಕೂಡಿದಂತ ಒಂದು ಗ್ರಾಮ ಮುದ್ದೇಬಳ ತಾಲೂಕು ವಿಜಾಪುರ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿರುವಂತ ಈ ಪುಟ್ಟ ಗ್ರಾಮದಲ್ಲಿ ಯಾವುದೇ ಸರ್ಕಾರದಿಂದ ಮೂಲಭೂತ ಸೌಕರ್ಯ ಬರಲಿಲ್ಲ. ಸುಮಾರು ನಾವು ಗ್ರಾಮ ಮಟ್ಟದಿಂದ ಹಿಡಿದು ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅಲ್ಲದೆ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಮತ್ತು ನಮ್ಮ ಸ್ಥಳೀಯ ಶಾಸಕರಿಂದಲೂ ಕೂಡ ನಾವು ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ದೀವಿ. ಅದರಿಂದಲೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಸುಮಾರು ವರ್ಷಗಳ ಕಾಲ ನಾವು ನೋಡುತ್ತಾ ಬಂದಿದ್ದೀವಿ. ಪದೇ ಪದೇ ನಮ್ಮ ಶಾಲೆಗಳು ಇಂದಿಗೂ ಕೂಡ ಈ 4 ಕೋಣೆಗಳು ಮಾತ್ರ ಇದ್ದು ಅವು ಮಳೆ ಬಂದು ವಿದ್ಯಾರ್ಥಿಗಳು ಹೊರಗಡೆ ನಿಲ್ಲುವಂತ ಪರಿಸ್ಥಿತಿ ಮತ್ತು ಅತ್ಯಂತ ಮಳೆ ಭೀಕರವಾದಂತಹ ಸಂದರ್ಭದಲ್ಲಿ ಕೂಡ ಅನೇಕ ಇಲ್ಲಿ ಇದ್ದಂತಹ ಹಂಚುಗಳು ಕೂಡ ಆ ವಿದ್ಯಾರ್ಥಿಗಳ ಮೇಲೆ ಬಿದ್ದು ಮತ್ತು ಇಲ್ಲಿ ಎಲ್ಲ ರೀತಿಯಿಂದ ಅಸ್ವಸ್ಥವಾದಂತಹ ಒಂದು ವ್ಯವಸ್ಥೆ ಇರುತ್ತೆ. ಈಗಾಗಲೇ ಸರ್ಕಾರಕ್ಕೆ ಸಾಕಷ್ಟು ಸಲ ಒಂದು ಮನವಿಯನ್ನು ಕೂಡ ಮಾಡಿದ್ದಾಗಿದೆ. ನಮ್ಮ ಗ್ರಾಮಸ್ಥರಿಂದಾಗಲಿ ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರಿಂದಾಗಲಿ ಮತ್ತು ಇನ್ನುಳಿದಂತ ತಾಲೂಕು ಪಂಚಾಯತಿಯ ಸದಸ್ಯರಿಗೂ ಈ ಎಲ್ಲ ಮಾಹಿತಿಗಳನ್ನು ಕೂಡ ಸ್ವತಃ ನಮ್ಮ ಭಾಗದ ಶಾಸಕರು ಕೂಡ ಮನವಿ ಸಲ್ಲಿಸಿದ್ರು ಕೂಡ ಸರ್ಕಾರದಿಂದ ಯಾವುದೇ ಪ್ರಯೋಜನ ನಮ್ಮ ಮಕ್ಕಳಿಗೆ ಈ ಇಂದಿನವರೆಗೂ ಕೂಡ ಲಭ್ಯವಾಗಲಿಲ್ಲ. ಆದ್ದರಿಂದ ಇಲ್ಲಿ ಅಸ್ವಸ್ಥವಾದಂತಹ ಒಂದು ವ್ಯವಸ್ಥೆಯನ್ನು ಸುಧಾರಿಸಿಕೊಳ್ಳಬೇಕೆಂದು ನಾವು ಸರ್ಕಾರದಲ್ಲಿ ಮನವಿಯನ್ನು ಕೂಡ ನಾವು ಮಾಡಿಕೊಳ್ಳುತ್ತೀವಿ. ಏಕೆಂದರೆ ಈ ಗ್ರಾಮದಲ್ಲಿ ಅನೇಕ ಜನ ಅನಕ್ಷರಿಸಿದ್ದಾರೆ. ಅಷ್ಟೊಂದು ಬಡತನದಿಂದ ಬಂದಂತಹ, ಬಡ ಕುಟುಂಬಗಳಿಂದ ಬಂದಂತಹ ಅನೇಕ ಮಕ್ಕಳು ಇಲ್ಲಿ ಓದುತ್ತಿದ್ದಾರೆ. ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಒಂದು ಮೂಲ ಸೌಕರ್ಯಗಳನ್ನು ಒದಗಿಸುವಂತಾಗಬೇಕು. ಇದೇ ನಮ್ಮ ಗ್ರಾಮಸ್ಥರ ಒಂದು ಮನವಿ. ಪ್ರಧಾನಮಂತ್ರಿಗಳು, ಭಾರತ ಸರ್ಕಾರ ಇವರಿಗೂ ಕೂಡ ಹಿರಿಯ ಪ್ರಾಥಮಿಕ ಶಾಲೆ ಬಾವೂರು ತಾಲೂಕು ಮುದ್ದೇಬಾಳು ಜಿಲ್ಲಾ ಬಿಜಾಪುರ ಇಲ್ಲಿಂದ ನಾವು ಪ್ರಧಾನಮಂತ್ರಿಗಳ ಸಂಪನ್ಮೂಲ ಇಲಾಖೆಗೂ ಕೂಡ ನಾವು ಮನವಿ ಪತ್ರವನ್ನು ಕೂಡ ನಾವು ಇಲ್ಲಿ ಸಲ್ಲಿಸಿದ್ದೀವಿ ಸರ್. ಈಗಾಗಲೇ ಈ ಅನೇಕ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ನಾವು ರಾಷ್ಟ್ರ ಮಟ್ಟದವರಿಗೂ ಕೂಡ ಮನವಿ ಪತ್ರವನ್ನು ಸಲ್ಲಿಸಿದರೂ ಕೂಡ ಈಗಾಗಲೇ ನಮಗೆ ಯಾವುದೇ ಸರ್ಕಾರದಿಂದ ಸೌಕರ್ಯಗಳು ಲಭ್ಯವಾಗಿಲ್ಲ. ಹೀಗಾಗಿ ಅಸ್ವಸ್ಥಗೊಂಡಂತ ಈ ಒಂದು ನಮ್ಮ ಶಾಲೆಯ ಒಂದು ನೋಟವನ್ನು ತಾವು ನೋಡಬಹುದು ಸರ್. ಮತ್ತು ಅನೇಕ ವಿದ್ಯಾರ್ಥಿಗಳು ಈಗಾಗಲೇ ತಮ್ಮ ಮನೆ ಮೇಲೆ ಕೂಡ ಸಹಿ ಮಾಡಿದ ಅನೇಕ ದಾಖಲೆಗಳು ಕೂಡ ಇಲ್ಲಿ ಇದ್ದಾವೆ ಸರ್. ಸುಮಾರು 180 ಜನ ಸಹಿ ಮಾಡಿದಂತ ಒಂದು ಮನವಿ ಪತ್ರದ ಒಂದು ಆಧಾರ ಪ್ರತಿ ತಾವು. ಮುದ್ದೇಬಳ ತಾಲೂಕಿನ ಬಾವೂರು ಗ್ರಾಮದ 7th ಕ್ಲಾಸಲ್ಲಿ ಓದುತ್ತಿದ್ದ ನಾನು. ನಮ್ಮ ಶಾಲೆಯಲ್ಲಿ ತುಂಬಾ ಸಮಸ್ಯೆಗಳಿವೆ. ಮಳೆ ಬಂದಾಗ ನಮ್ಮ ಶಾಲೆಯಲ್ಲಿ ಹಲವಾರು ಶಿಕ್ಷಣ ಇಲಾಖೆಯವರು ನಮ್ಮ ಶಾಲೆಯನ್ನು ಸರಿಪಡಿಸಿ ನಮಗೆ ಮುಂದಿನ ಶಿಕ್ಷಣಕ್ಕಾಗಿ ಸರಿಪಡಿಸಬೇಕೆಂದು. ಮಕ್ಕಳ ಜ್ಞಾನ ದೇಗುಲವಾಗಬೇಕಾಗಿದ್ದ ಶಾಲೆ ಮಳೆ ಬಂತೆಂದ್ರೆ ಸಾಕು, ಸೋರುವ ಮಾಳಿಗೆ ಆಗುತ್ತಿತ್ತು. ಇನ್ನಾದರೂ ಸರ್ಕಾರ, ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮಕ್ಕಳಿಗೆ ಉತ್ತಮ ಶಾಲೆಯನ್ನು ನಿರ್ಮಿಸಿ ಕೊಡಬೇಕೆಂಬುದು ಎಲ್ಲರ ಆಶಯವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬುಲೆರೋ ಬೈಕ್ ಮುಖಾಮುಖಿ ಡಿಕ್ಕಿ, ಮಾವಾಳಿಯನ ದುರ್ಮರಣ, ಸಿಂಗಿ ತಾಲೂಕಿನ ಬೊಮ್ಮನ್ಜೋಗಿ ಕ್ರಾಸ್ ಬಳಿ ಘಟನೆ. ಮುತ್ತೈದೆಯರಿಂದ ಕುಂಭಮೇಳದ ಸಂಭ್ರಮ, 1001 ಕುಂಭಮೇಳಕ್ಕೆ ನಗರ ಶಾಸಕರಿಂದ ಚಾಲನೆ, ತೆಗ್ಗಿ ಶಿವಶರಣ ಹರಳಯ್ಯ ದಂಪತಿಗಳ ಭಾವಚಿತ್ರದೊಂದಿಗೆ ಸಾಗಿದ ಮೆರವಣಿಗೆ. ದೂರದೃಷ್ಟಿಯುಳ್ಳ ಯೋಜನೆಗಳಿಂದಾಗಿ ಇಂದಿಗೂ ಡಿ ದೇವರಾಜ್ ಅರಸು ಅವರ ಸ್ಮರಣೀಯ, ಯಶವಂತರಾಯಗೌಡ ಪಾಟೀಲ್. ಸಂಭ್ರಮದಿಂದ ನಡೆದ ಈಶ್ವರನ ಜಾತ್ರೆ, ತೇರೆಳೆದು ಓಕುಳಿಯಾಡಿದ ಗ್ರಾಮಸ್ಥರು, ಸಾರ್ವಾಡ ಗ್ರಾಮದ ಜಾತ್ರೆಯಲ್ಲಿ ಸಾವಿರಾರು ಜನ ಭಾಗಿ.
ನಮ್ಮ ಬಿಜೆಪಿ ಪಕ್ಷ ಶಿಸ್ತಿನ ಪಕ್ಷ, ಯಾರಿಗೆ ಟಿಕೆಟ್ ಸಿಕ್ಕರೂ ನಾವೆಲ್ಲರೂ ಒಗ್ಗಟ್ಟಿನಿಂದ ಅಭ್ಯರ್ಥಿಯನ್ನು ಗೆಲ್ಲಿಸುತ್ತೇವೆ. ಶ್ರೀಮಂತ್ ಬಾರಿಕಾಯಿ. ಸೋರುತ್ತಿರುವುದು ಶಾಲೆಯ ಮಾಳಿಗೆ, ಮಳೆಗಾಲದಲ್ಲಿ ಮಕ್ಕಳ ಗೋಳು ಕೇಳೋರೇ ಇಲ್ಲ, ಇದು ಬಾವೂರು ಗ್ರಾಮದ ಸರ್ಕಾರಿ ಶಾಲೆಯ ದುಸ್ಥಿತಿ. ಮತ್ತೆ ಎಫ್ಎಂ ವಾಹಿನಿಯ ಮರು ವಾರ್ತೆಗಳನ್ನು ಬೆಳಗ್ಗೆ 8:30 ಹಾಗೂ 10 ಗಂಟೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ ಎಫ್ಎಂ ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.